ಸತ್ತು ಹೋಗಿದ್ದಾಳೆ ಅಂತ ಭಾವಿಸಿ ಅಂತ್ಯಕ್ರಿಯೆ ಸಿದ್ಧತೆಯಲ್ಲಿದ್ದಾಗ ಮಹಿಳೆಯೊಬ್ಬರು ಕಣ್ಣು ಬಿಟ್ಟುಬಿಟ್ಟಿದ್ದಾರೆ. ಈ ಮಹಿಳೆ ಬದುಕಲ್ಲ, ನೀನು ಯಾವಾಗ ಬೇಕಾದರೂ ಹೋಗಬಹುದು ಅಂತ ಹೇಳಿಯಾಗಿತ್ತು. ಸತ್ತು ಹೋಗಿದ್ದಾರೆ ಅಂತ ಡಿಸೈಡ್ ಕೂಡ ಮಾಡಿಯಾಗಿತ್ತು. ಆದರೆ ಇನ್ನೇನಾಯಿತು ಅಂತ್ಯಕ್ರಿಯೆ ಮಾಡೋಣಪ್ಪ ಅಂತ ಹೇಳಿ ರೆಡಿ ಮಾಡಿಕೊಳ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಆ ಮಹಿಳೆ ಕಣ್ಣು ಬಿಟ್ಟುಬಿಟ್ಟಿದ್ದಾರೆ. ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಗ್ರಾಮದಲ್ಲಿ ಅಚ್ಚರಿಯ ಘಟನೆ ನಡೆದಿದೆ. ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಗ್ರಾಮದಲ್ಲಿ ಈ ಮಹಿಳೆ ಸತ್ತು ಹೋಗಿದ್ದಾಳೆ ಅಂತ ಭಾವಿಸಲಾದ ಮಹಿಳೆ ಕಣ್ಣು ಬಿಟ್ಟಿರುವ ಘಟನೆ ಇದು. 55 ವರ್ಷದ ಮಾಲು ಯಲ್ಲಪ್ಪ ಚೌಗುಲೆ ಸತ್ತು ಬದುಕಿರ್ತಕ್ಕಂಥ ಮಹಿಳೆ. ಸತ್ತು ಹೋಗಿದ್ದಾರೆ ಅಂತೆಲ್ಲ ಡಿಸೈಡ್ ಮಾಡಿದ್ದಾಗ ಇದ್ದಕ್ಕಿದ್ದಂತೆ ಕಣ್ಣು ಬಿಟ್ಟು ಒಂದು ರೀತಿ ಅಚ್ಚರಿ ಮೂಡಿಸಿದ್ದಾರೆ ಎಲ್ಲರಿಗೂ ಕೂಡ. ಕೆಲ ತಿಂಗಳಿಂದ ಮೆದುಳು ಕಾಯಿಲೆಯಿಂದ ಬಳಲ್ತಾ ಇದ್ರು ಈ ಮಹಿಳೆ. ಆಸ್ಪತ್ರೆಯಲ್ಲಿ ಬದುಕೋದೆ ಗ್ಯಾರಂಟಿ ಇಲ್ಲ ಅಂತ ಕೂಡ ವೈದ್ಯರು ಹೇಳಿದರು. ಸಾವು ಬದುಕಿನ ಹೋರಾಟದ ನಡುವೆ ಮನೆಗೆ ಕರ್ಕೊಂಡು ಬಂದುಬಿಟ್ಟಿರ್ತಾರೆ. ಇನ್ನು ಮನೆಗೆ ಕರೆತರಬೇಕಾದ್ರೇ ಮಹಿಳೆ ಸತ್ತು ಹೋಗಿದ್ದಾಳೆ ಅಂತ ಭಾವಿಸಿದ್ದ ಕುಟುಂಬಸ್ಥರು ರಾತ್ರಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಮಹಿಳೆ ಕಣ್ಣು ಬಿಟ್ಟು ಅಚ್ಚರಿಯನ್ನು ಮೂಡಿಸಿದ್ದಾರೆ. ನಿನ್ನೆ ನಮ್ಮ ವೈನಿಯವ್ರಿಗೆ ಪ್ರೈವೇಟ್ ಹಾಸ್ಪಿಟಲ್ದಾಗೆ ಇಟ್ಟಿದ್ದೀವಿ ರೀ. ನಾವೇನು ಗ್ಯಾರಂಟಿ ಕೊಡೋಂಗಿಲ್ಲ, ಮತ್ತು ಪೇಷಂಟಾಗಿ ಏನು ಇಂಪ್ರೂವ್ ಆಗುವತ್ತು ನೀವು ಹೆಂಗೆ ಮಾಡ್ತೀರಿ ನೋಡಿರಿ, ಈಗ ವೆಂಟಿಲೇಷನ್ದಾಗ ನಾವು ಇಟ್ಟಿದ್ದೇವೆ ಅಂತ ಹೇಳಿದ್ರು ಅವರು. ವೆಂಟಿಲೇಷನ್ ತೆಗೆದ ನಂತರ ಉಳಿಯೋಂಗಿಲ್ಲ ಅಂತ ನಮ್ಗೆ ಗ್ಯಾರಂಟಿ ಕೊಡೋಂಗಿಲ್ಲ ಅಂತ ಹೇಳೋತ್ಲೇ ಈಗ ಸ್ವಲ್ಪ ಜಲ್ದಿ ನಾವು ಮನೆಗೆ ಹೋದ ಎಲ್ಲ ಅಂತಿಮ ಸಂಸ್ಕಾರ ಮಾಡಬೇಕಂತ ವಿಚಾರದಾಗಿದ್ದು. ನಾವು ಮನೆಗೆ ತೊಗೊಂಡು ಬಂದು ಎಲ್ಲರೂ ರಿಲೇಟಿವ್ ನಾವು ಬರೋ ಮಟ್ಟ ರಿಲೇಟಿವ್ ಎಲ್ಲರೂ ಬಂದಿದ್ದರು. ಬಂದ ನಂತರ ನಾವು ಹೆಣ ಹೆಂಗೆ ತೊಗೊಂಡು ಬರ್ತಾರೆ ಹಂಗೆ ತೊಗೊಂಡು ಬಂದಿದ್ದು. ಆದ್ರೂ ಮನೆಗೆ ಹೋದ ಸ್ವಲ್ಪ ನೀರು ಹಾಕ್ರಿ ಅನ್ನೋ ನಮ್ಗೆ ಭಯ ಆಗಿ ಬಂತು. ಆದರೂ ನೀವು ಸ್ವಲ್ಪ ನೀರು ಹಾಕ್ರಿ ಅನ್ನೋತ್ಲೇ ಮನೆಯವ್ರು ಎಲ್ಲರೂ ನೀರು ಹಾಕಕ್ಕೆ ಚಾಲು ಮಾಡಿದ್ರು. ಅದ್ರ ನಂತರ ಹಾಲು ಹಾಕಿದ್ರು, ಅವ್ರು ಕುಡಿಯೋಕೆ ಚಾಲು ಮಾಡೋತ್ಲೇ ಹಂಗೆ ಏನ್ರಿ ಇಂಪ್ರೂವ್ ಆಗತ್ತೆ ಅಂತ ನಾವು ಇದನ್ನು ಮಾಡಿದ್ವು. ಇಂಪ್ರೂವ್ ಆಗೋತ್ಲೇ ನಾವು ಸ್ವಲ್ಪ ಪ್ರಯತ್ನ ಮಾಡೋಣ ಅಂತ ಕೈಕಾಲದು ಇದನ್ನು ಮಾಡಿ